ಕೆಸಿಎಸ್ ಪ್ರಾರ್ಥನೆ ತಂಡದ ಮೂಲಕ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನೂ ಸ್ವಾಗತ ಮಾಡ್ತಾ ಇದ್ದೀನಿ. ಮುಂಜಾನೆ ವೇಳೆಯಲ್ಲಿ ಸತ್ಯವೇದ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳೋಣ. ಆದಿಕಾಂಡ ಬರೆದ ಪತ್ರಿಕೆ 28:15 ವಾಕ್ಯ, ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡುವುದಿಲ್ಲ ಅಂದನು. ಹಲ್ಲೆಲೂಯಾ. ಅಂದ್ರೆ ನೋಡಿ ದೇವರ ಮಕ್ಕಳೇ, ಇಲ್ಲಿ ಯಾಕೋಬನಿಗೆ ದೇವರು ಬೆಥೇಲಿನಲ್ಲಿ ಅವನೊಂದು ಕನಸನ್ನು ನೋಡ್ತಾ ಇದ್ದಾನೆ. ಅಂದ್ರೆ ಅವನು ತನ್ನ ತಂದೆಯನ್ನು, ತನ್ನ ತಂದೆ ತಾಯಿನ, ಬಂಧು ಬಳಗನ ಎಲ್ಲಾ ಬಿಟ್ಟು ತನ್ನ ಬೇರೆ ದೇಶಕ್ಕೆ ಹೋಗುವ ಸಮಯದಲ್ಲಿ ಅವನು ಭಯಪಟ್ಟು ಕುಳಿತುಕೊಂಡಿರೋ ಸಮಯದಲ್ಲಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡ್ತಾ ಅವನು ದೇವರು ಅವನೊಟ್ಟಿಗೆ ಕನಸಿನಲ್ಲಿ ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ, ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ದೇಶಕ್ಕೆ ಬರಮಾಡುತ್ತೇನೆ ಅಂತ ಹೇಳಿ ದೇವರು ಯಾಕೋಬನೊಟ್ಟಿಗೆ ಮಾತಾಡ್ತಾ ಇದ್ದಾರೆ ದೇವರ ಮಕ್ಕಳೇ. ಅಂದ್ರೆ ದೇವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅವನಿಗೆ ತಂದೆ ತಾಯಿನ ಬಂಧು ಬಳಗನೆಲ್ಲ ಬಿಟ್ಟು ಮುಂದೆಗಡೆ ಹೋದ್ರೆ ಅವನಿಗೆ ಅನೇಕ ಅವನ ಹಿಂದೆಗಡೆ ಅವನ ಅಣ್ಣಂದಿರು, ಮುಂದೆಗಡೆ ಅವನಿಗೆ ಅನೇಕ ಒಬ್ಬ ಎಲ್ಲಿ ಹೋಗ್ಬೇಕಂತ ಹೇಳಿ ದಾರಿ ಕಾಣದಿರುವ ಅಂತ ಒಂದು ಪರಿಸ್ಥಿತಿನಲ್ಲಿ ಅವನು ಹಾದು ಹೋಗುತ್ತಿರುವಾಗ ದೇವರು ಅವನೊಟ್ಟಿಗೆ ಮಾತಾಡ್ತಾ ಇರೋದು, ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ, ನೀನು ಹೋಗುವಂತ ಎಲ್ಲಾ ಮಾರ್ಗದಲ್ಲಿ, ನೀನು ಯಾವ ಜಾಗಕ್ಕೆ ಹೋಗ್ಬೋದು, ಯಾವ ಸ್ಥಳಕ್ಕೆ ನೀನು ಹೋದ್ರು ಕೂಡ ನಾನು ನಿನ್ನನ್ನು ಕಾಪಾಡಿ ತಿರುಗಿ ಮತ್ತೆ ಅದೇ ದೇಶಕ್ಕೆ ನಿನ್ನನ್ನು ಬರಮಾಡ್ತೀನಿ ಅಂತ ದೇವರು ಯಾಕೋಬನಿಗೆ ಕನಸಿನ ಮೂಲಕ ದೇವರು ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನೋಡಿ ದೇವರ ಮಕ್ಕಳೇ, ಇವತ್ತು ನೀನು ಸೇವೆಗಾಗಿ ಹೋಗ್ತಾ ಇದೆಯಾ, ಕೆಲಸಕ್ಕಾಗಿ ಹೋಗ್ತಾ ಇದೆಯಾ, ನೀನು ಹೋಗೋ ಯಾವ ಸ್ಥಳದಲ್ಲಾಗಿರ್ಬೋದು, ಇವತ್ತು ನೀನು ಭಯಪಟ್ಟು ಅನೇಕನ್ನ ಬಿಟ್ಟು ಬಂದು ಕೊಡ್ತಿರ್ಬೋದು, ಆದ್ರೆ ದೇವರು ಹೇಳ್ತಾ ಇದ್ದಾರೆ ನೀನು ಹೋಗೋ ಎಲ್ಲಾ ಸ್ಥಳಗಳಲ್ಲಿ ದೇವರು ನಿನ್ನನ್ನು ನಿನ್ನ ಕುಟುಂಬದ ಪ್ರಿಯರೇ, ನಿನ್ನ ಮಕ್ಕಳನ್ನು ದೇವರು ಕಾಪಾಡ್ತಾ ಇದ್ದಾರೆ, ದೇವರು ಕಾಯ್ತಾ ಇದ್ದಾರೆ, ನಾನು ನಿಮ್ಮನ್ನು ಕಾಪಾಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಇವತ್ತು ಅನೇಕ ಯಾವುದೋ ಒಂದು ಮರುಭೂಮಿ ಅವಸ್ಥೆಯಲ್ಲಿದ್ದೀರಾ, ಅನೇಕ ವಿಧವಾದ ರೀತಿಯಲ್ಲಿ ಹೇಳ್ಕೊಳಕಾಗದ ಒಂದು ಪರಿಸ್ಥಿತಿಯಲ್ಲಿ ಎಲ್ಲೂ ಹೋಗ್ಬೇಕಪ್ಪ, ನಾನು ಏನ್ ಮಾಡ್ಬೇಕು, ಯಾವ ಕೆಲಸ ಮಾಡ್ಬೇಕು, ಯಾವ ಬಿಸ್ನೆಸ್ ಮಾಡ್ಬೇಕು, ಯಾವ ಸೇವೆ ಮಾಡ್ಬೇಕಂತ ಹೇಳಿ ಗಲಿಬಿಲಿಯಲ್ಲಿದ್ದೀರಾ, ಆದ್ರೆ ದೇವರು ಹೇಳ್ತಾ ಇದ್ರೆ ಮಗನೇ ಮಗಳೇ ಚಿಂತೆ ಮಾಡ್ಬೇಡ, ಭಯ ಪಡ್ಬೇಡ, ನೀನು ಯಾವ ಸ್ಥಳಕ್ಕೆ ಹೋಗ್ತೀಯಾ, ನಾನು ನಿನ್ನನ್ನು ನೀನು ಹೋಗೋ ಎಲ್ಲಾ ಸ್ಥಳದಲ್ಲಿ ನಿನ್ನ ಜೊತೆಗೆ ಇರ್ತೇನೆ, ನಿನ್ನನ್ನು ಕಾಪಾಡ್ತೇನೆ. ಅಂದ್ರೆ ಲೋಕ ಪ್ರಕಾರ ಎಲ್ಲ ಹೋಗಿ ದೇವರನ್ನ ಕಾಪಾಡ್ತಾರೆ ಅಂದ್ರೆ ಕಾಪಾಡಲ್ಲ, ದೇವರಿಗೋಸ್ಕರ ನೀನು ಜೀವಿಸುವಾಗ, ದೇವರಿಗೋಸ್ಕರ ನಡೆಯುವಾಗ ದೇವರ ಮಕ್ಕಳೇ, ನೀನು ಹೋಗುವಾಗ ನೀವು ದೇವರು ಹೇಳ್ತಾ ಇದ್ದಾರೆ ನಿನ್ನನ್ನು ನೀನು ಹೋಗೋ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ಮತ್ತೆ ನೀನು ಅದೇ ದೇಶಕ್ಕೆ ನನ್ನ ಕರೆತರ್ತೀನಿ. ಅಂದ್ರೆ ಏನೆಲ್ಲ ನೀನ್ ನಷ್ಟ ಪಡಿಸ್ಕೊಂಡಿದ್ಯಾ, ಏನೆಲ್ಲ ನಿನ್ ಜೀವನದಲ್ಲಿ ಹಾಳಾಗಿದೆ, ಏನೆಲ್ಲ ನಿನ್ ಜೀವನದ ದುಃಖ ಪರಿಸ್ಥಿತಿಯಲ್ಲಿ ನಾದು ಹೋಗಿರ್ಬೋದು, ಆದ್ರೆ ದೇವರು ಹೇಳ್ತಾ ಇದ್ರೆ ತಿರುಗಿ ನಾನು ನೀನು ಕಳ್ಕೊಂಡಿರೋದು, ನೀನು ನಷ್ಟ ಪಡಿಸ್ಕೊಂಡಿರೋದು, ನೀನು ಬೇಡ ಅಂತ ಹೇಳ್ತಾ, ನಿನ್ನಿಂದ ಅನೇಕ ನಿನ್ ಕೈ ತಪ್ಪಿ ಹೋಗಿರೋದು ಎಲ್ಲವನ್ನು ತಿರುಗಿ ನಾನು ಬರ ಮಾಡ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ಅಲ್ಲಿ ಅದು ಮಾತ್ರ ಅಲ್ಲ, ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಬಿಡೋದಿಲ್ಲ. ಅಲ್ಲಿಯ ಇವತ್ತು ದೇವರ ಪ್ರಿಯರೇ, ಇವತ್ತು ದೇವರು ನಿಮ್ಮನ್ನ ಆಶ್ರದ ಮಾಡ್ತೀನಿ ಅಂತ ಹೇಳಿದಾರ, ದೇವರು ನಿನ್ನ ಸಭೆನ ಆಶ್ರದ ಮಾಡ್ತೀನಿ, ನಿನ್ನ ಕುಟುಂಬನ ಆಶ್ರದ ಮಾಡ್ತೀನಿ, ನಿನ್ನ ದಾಂಪತ್ಯ ಜೀವಿತ ಆಶ್ರದ ಮಾಡ್ತೀನಿ, ನಿನ್ನ ಮಕ್ಕಳನ್ನ ಆಶ್ರದ ಮಾಡ್ತೀನಿ, ನಿನ್ನ ಎಜುಕೇಶನ್ ಅನ್ನ ಆಶ್ರದ ಮಾಡ್ತೀನಿ ಅಂತ ಹೇಳಿ ದೇವರು ಏನೆಲ್ಲ ವಾಗ್ದಾನ ಮಾಡಿದರೋ, ಹೇಳಿದ ಎಲ್ಲಾ ವಾಗ್ದಾನ ನಾನು ನೆರವೇರಿಸಿದ್ದೆ, ನಾನು ಬಿಡೋದಿಲ್ಲ ಅಂತ ದೇವರು ಹೇಳ್ತಾ ಇದ್ದಾರೆ. ಏನು ನಿನ್ನ ಜೀವನದಲ್ಲಿ ದೇವರು ಹೇಳಿದ್ದಾರೆ, ವಾಕ್ಯದ ಮೂಲಕ ಅನೇಕ ವಾಗ್ದಾನಗಳು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅನೇಕ ವಾಗ್ದಾನಗಳಿದೆ ದೇವರ ಮಕ್ಕಳೇ. ಹೇಳಿದ ಪ್ರತಿಯೊಂದು ವಾಗ್ದಾನ ಈ ಬೈಬಲ್ ಅಲ್ಲಿ ಇರುವಂತಹ ಪ್ರತಿಯೊಂದು ವಾಕ್ಯಗಳು ಕೂಡ ನಮಗೆ ವಾಗ್ದಾನಗಳಾಗಿದೆ. ಆ ದೇವರು ನಾನು ನೀ ರೀತಿ ಆಶ್ರಯ ಮಾಡ್ತೀನಿ, ನನ್ನ ನೀ ರೀತಿ ಅಭಿವೃದ್ಧಿ ಮಾಡ್ತೀನಿ, ನಿನ್ನ ಕುಟುಂಬನ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತೀನಿ, ಅನೇಕ ಜನಾಂಗಗಳ ಮಧ್ಯದಲ್ಲಿ ನೀನು ಸ್ವಾರ್ಥ ಸಾಧ್ಯ, ಅನೇಕ ಸ್ಟೇಜ್ಗಳ ಮೇಲೆ ನಿಂತು ನಿನ್ನ ಹಾಡುಗಳನ್ನು ಆಡ್ತಿ, ಹಾಡುಗಳನ್ನು ಬರೀತಿ ಅಂತೇಳಿ ಅನೇಕ ವಿಧವಾದ ರೀತಿಯಲ್ಲಿ ದೇವರು ನಿನ್ನ ಜೀವನದಲ್ಲಿ ವಾಗ್ದಾನ ಮಾಡಿರೋದಾದ್ರೆ ದೇವರು ಹೇಳ್ತಾರೆ ನಾನು ನಿನ್ನನ್ನು ಆಶ್ರಯ ಮಾಡ್ತೀನಿ, ನಾನು ನಿನ್ನನ್ನು ಅಭಿವೃದ್ಧಿ ಮಾಡ್ತೀನಿ, ನಾನು ನಿನ್ನ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತೀನಿ, ನಷ್ಟವಾಗಿರೋದನ್ನ ತಿರುಗಿ ನೀನು ಪಡೆಯೋದಿದ್ದರೆ ನಾನು ಮಾಡ್ತೀನಿ ಅಂತ ದೇವರು ನಿನ್ನೊಟ್ಟಿಗೆ ಮಾತಾಡಿರೋದಾದ್ರೆ ದೇವರು ಹೇಳ್ತಾ ಇದ್ರೆ ನಾನು ಹೇಳಿದ ಮಾತು ಒಂದು ತಪ್ಪಿ ಹೋಗುದಿಲ್ಲ, ಅದೆಲ್ಲವೂ ನಾನು ನೆರವೇರಿಸ್ತೀನಿ ಅಂತ ದೇವರು ಹೇಳ್ತಾ ಇದ್ದಾರೆ. ನೋಡಿ ದೇವರ ಮಕ್ಕಳೇ, ದೇವರು ಹೇಳಿದ ಮಾತನ್ನು ಆತನ ಎಂದಿಗುತ್ತಾನೆ ತಪ್ಪಿ ಹೋಗುವ ದೇವರಲ್ಲ, ಆತನ ಹೇಳಿದ ಮೇಲೆ ಅದನ್ನು ಮಾಡಿ ಮುಗಿಸುವ ದೇವರು ನಮ್ಮ ದೇವರಾಗಿದ್ದಾರೆ. ಆದ್ರೆ ನಾವೇನ್ ಮಾಡ್ಬೇಕು, ಆತನ ಹೇಳಿದ ಮಾತುಗಳು ಕಷ್ಟ ಬರುವಾಗ, ಹೋರಾಟ ಬರುವಾಗ, ಅನೇಕ ಕೈ ಬಿಡಲ್ಪಟ್ಟಾಗ, ಅಯ್ಯೋ ದೇವರು ಹೇಳಿದ್ದಾರೆ, ದೇವರು ಏನ್ ನನ್ನ ಜೀವನದಲ್ಲಿ ಮಾಡಿದ್ದಾರೆ, ದೇವರು ಏನ್ ಅದ್ಭುತ ಮಾಡಿದ್ದಾರೆ ನನ್ನ ಜೀವನದಲ್ಲಿ, ಯಾಕಪ್ಪ ನನಗೆ ಇಷ್ಟೊಂದು ಕಷ್ಟ ಅಂತ ಹೇಳಿ ನೀವು ಭಾರ ಪಡ್ತಾ ಇರ್ಬೋದು ಸಹೋದರ ಸಹೋದರಿ. ಆದ್ರೆ ದೇವರು ಹೇಳ್ತಾ ಇದ್ದಾರೆ, ದೇವರು ಮಾತು ಕೊಟ್ಟ ಮೇಲೆ ಆತನ ತಪ್ಪುದಿಗೆ ಮನುಷ್ಯನಲ್ಲ, ಆತನ ಹೇಳಿದ ಮೇಲೆ ಆತನ ಮಾಡುವ ದೇವರು ನಮ್ಮ ದೇವರು ಸರ್ವಶಕ್ತನಾಗಿದ್ದಾನೆ, ಆತನು ಶಕ್ತನಾಗಿದ್ದಾನೆ ದೇವರ ಮಕ್ಕಳೇ. ಅದೇ ರೀತಿಯಾಗಿ ದೇವರು ಹೇಳ್ತಾ ಇದ್ದಾರೆ, ನಾನು ನಿನಗೆ ಹೇಳಿದ್ದನ್ನೆಲ್ಲ ನೆರವೇರಿಸಿದ ಹೊರತು ಅದನ್ನ ಬಿಡೋದಿಲ್ಲ. ನಾನು ದೇವರು ನಿನ್ನ ಕುಟುಂಬಕ್ಕಾಗಿ ಏನ್ ಹೇಳಿದ್ದಾರೆ, ನಿನ್ನ ಮಕ್ಕಳಿಗಾಗಿ ಏನ್ ಹೇಳಿದ್ದಾರೆ, ನಿನ್ನ ಜೀವಿತಕ್ಕಾಗಿ, ನಿನ್ನ ಸಭೆಗಾಗಿ, ನಿನ್ನ ಸೇವೆಗಾಗಿ
ಮಾಡಿ ದೇವ್ರು ಏನ್ ಮಾಡ್ತೀರ ಅಂತ ಹೇಳಿದಾರೋ ಅದನ್ನ ದೇವ್ರು ನೆರವೇರಿಸ್ತಾರಂತೆ. ನೀವ್ ಯಾಕೆ ಚಿಂತೆ ಮಾಡ್ತೀರಾ, ನೀವ್ ಯಾಕೆ ಭಯ ಪಡ್ತೀರಾ, ಲೋಕದಲ್ಲಿ ಇರೋದು ನೋಡಿ ನೀವು ಯಾವ್ದಕ್ಕೂ ಚಿಂತೆ ಮಾಡ್ಬೇಡಿ. ದೇವ್ರು ಹೇಳ್ತಿದ್ರೆ ನಾನು ಹೇಳಿರೋದನ್ನ ನೆರವೇರಿಸೋದನ್ನ ನಾನು ಬಿಡೋದಿಲ್ಲ, ಅದನ್ನ ತಕ್ಕದನ್ನ ನಾನು ನೆರವೇರಿಸೋದಕ್ಕಾಗಿ ಹೋಗ್ತೀನಿ ಅಂತ ದೇವ್ರು ಹೇಳ್ತಾರೆ. ನೋಡಿ ದೇವ್ರು ಹೇಳಿದ ಮೇಲೆ, ಮಾತು ಕೊಟ್ಟ ಮೇಲೆ ಆತನ ಮಾಡೇ ಮಾಡ್ತಾರೆ. ಇವತ್ತು ದೇವರ ಮಕ್ಕಳೇ, ನಮಗೂ ನಿಮಗೂ ಇವತ್ತು ಸಹೋದರ ಸಹೋದರಿ, ನಿಮ್ಮ ಜೀವನದಲ್ಲಿ ಇರೋ ಎಲ್ಲಾ ವಿಷಯಗಳನ್ನ ದೇವ್ರು ಏನು ಆಶೀರ್ವಾದ ಮಾಡ್ತೀನಿ ಅಂತ ಹೇಳಿದಾರೋ, ಏನು ನಿನ್ನ ಸಭೆಯನ್ನ ಅಭಿವೃದ್ಧಿ ಮಾಡ್ತೀನಿ, ನಿನ್ನ ಸೇವೆಯನ್ನು ಅಭಿವೃದ್ಧಿ ಮಾಡ್ತೀನಿ, ನಿನ್ನ ಕೆಲಸದಲ್ಲಿ ಪ್ರಮೋಷನ್ ತರ್ತೀನಿ, ನಿನ್ನ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡ್ತೀನಿ, ನಿನ್ನ ಕುಟುಂಬನ ನನ್ನ ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗ್ತೀನಿ, ಅನೇಕ ಅನೇಕ ಜನಾಂಗವಾಗುವಂತೆ ಮಾಡ್ತೀನಿ ಅಂತ ದೇವ್ರು ಹೇಳಿರೋದಾದ್ರೆ ಇವತ್ತು ದೇವರು ಸುಮ್ಮನೆ ಕುತ್ಕೊಂಡಿದ್ದಾರೆ ಅಂತ ತಿಳ್ಕೊಬೇಡಿ. ದೇವರು ಆಲ್ರೆಡಿ ಅದನ್ನು ನೆರವೇರಿಸೋದಕ್ಕಾಗಿ ಆಲ್ರೆಡಿ ನಮಗೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಕಾಣದೇ ಸಿದ್ಧ ಮಾಡೋದು ಮಾತ್ರ ಅಲ್ಲ, ಅದನ್ನ ಟೈಮ್ಗೆ ಕರೆಕ್ಟ್ ಆಗಿ ತಕ್ಕ ಸಮಯದಲ್ಲಿ ಅದನ್ನ ನೆರವೇರಿಸೋ ದೇವರು ನಮ್ಮ ದೇವರಾಗಿದ್ದಾರೆ. ಈ ವಾಕ್ಯದಿಂದ ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಹೌದು ಯೇಸಪ್ಪ, ಕರ್ತನೆ ಹಾಲಿಗೆ ಸ್ತೋತ್ರ, ಯಶವೇ ಸ್ತೋತ್ರ ಕರ್ತನೆ. ಅಪ್ಪ ಈ ವಾಕ್ಯದಲ್ಲಿ ಹೇಳಿದಾಗ ಸ್ವಾಮಿ ಅನೇಕ ಅಪ್ಪ ನೀನು ಹೋಗೋ ಎಲ್ಲಾ ಸ್ಥಳಗಳಿಂದ ನಾನು ನಿಮ್ಮನ್ನು ಕಾಪಾಡ್ತೇನೆ ಅಂತ ಹೇಳಿದ್ಯ ಅಪ್ಪ, ನಷ್ಟ ಪಡಿಸ್ಕೊಂಡಿದ್ದೆಲ್ಲ ತಿರುಗಿ ನಾನು ಕೊಡ್ತೇನೆ ಅಂತ ಹೇಳಿದೆ ಸ್ವಾಮಿ. ಅಪ್ಪಾಜಿ ಕರ್ತನೆ ಹೇಳಿದ ಮಾತ್ರ ನಾನು ನಿನ್ನ ಆಶೀರ್ವಾದ ಮಾಡ್ತೀನಿ, ನಾನು ನಿನ್ನ ಅಭಿವೃದ್ಧಿ ಮಾಡ್ತೇನೆ ಅಂತ ಏನೆಲ್ಲ ಹೇಳಿದಿನೋ ಅದೆಲ್ಲವನ್ನ ನೆರವೇರಿಸ್ತೇನೆ ಅಂತ ನೀನು ಹೇಳಿದ್ದೀರ ಸ್ವಾಮಿ. ಇದನ್ನು ವೀಕ್ಷಿಸುತ್ತಿರುವಂತ ಪ್ರತಿಯೊಬ್ಬರ ಜೀವನದಲ್ಲಿ ಮಾಡಿದಂತ ವಾಗ್ದಾನಗಳು, ಮಾಡಿದಂತ ಆಶೀರ್ವಾದಗಳು, ಮಾಡಿದಂತ ಬಿಡುಗಡೆಗಳು ತಕ್ಕ ಸಮಯದಲ್ಲಿ ಅದು ನೆರವೇರಬೇಕಾದ್ರೆ ಶತ್ರು ಎಲ್ಲೋ ಅದನ್ನು ತಡೆ ಮಾಡದಂತೆ, ಶತ್ರು ಎಲ್ಲಿ ಕತ್ಕೊಂಡು ಹೋಗಿದ್ದೀರ ಅದು ನೂರು ಪಟ್ಟು ಪಡೆಯತಕ್ಕಂತೆ ಇವರ ಜೀವಿತ ನೀನು ಆಶ್ರದ ಮಾಡಿ ಕರ್ತನೆ. ನೀನು ಹಾಗೆ ಮಾಡೋದಕ್ಕಾಗಿ ಸ್ತೋತ್ರ, ಅದ್ಭುತಕ್ಕಾಗಿ ಸ್ತೋತ್ರ. ಎಲ್ಲ ಸಕಲ ಘನ ಮಹಿಮೆ ನಿಮಗೆ ಮಾತ್ರ ಅಪ್ಪ, ಎಲ್ಲ ಘನತೆ ನಿಮಗೆ, ಎಲ್ಲ ಸ್ತುತಿ ನಿಮಗೆ, ಘನತೆ ನಿಮಗೆ. ಯೇಸುಕ್ರಿಸ್ತ ನಾಮದಲ್ಲಿ ಬೇಡ್ಕೊಳ್ತೀನಿ ತಂದೆ, ಆಮೇನ್. ಹಾಲೆಲೂಯ. ಈ ವಾಕ್ಯದಿಂದ ದೇವರು ನಿಮ್ಮೆಲ್ಲರನ್ನ ಆಶ್ರದ ಮಾಡಿ. ನಿಮಗೆ ಮಾತ್ರ ಅಪ್ಪ, ಎಲ್ಲ ಘನತೆ ನಿಮಗೆ, ಎಲ್ಲ ಸ್ತುತಿ ನಿಮಗೆ, ಘನತೆ ನಿಮಗೆ. ಯೇಸುಕ್ರಿಸ್ತ ನಾಮದಲ್ಲಿ ಬೇಡ್ಕೊಳ್ತೀನಿ ತಂದೆ, ಆಮೇನ್. ಹಾಲೆಲೂಯ. ಈ ವಾಕ್ಯದಿಂದ ದೇವರು ನಿಮ್ಮೆಲ್ಲರನ್ನ ಆಶ್ರದ ಮಾಡಿ. ವಾಕ್ಯವನ್ನು ಕೇಳಿ ನಿಮಗೆಲ್ಲರಿಗೂ ಆಶ್ರದವಾಗಿರುವುದಾದ್ರೆ ಇತರರಿಗೂ ಶೇರ್ ಮಾಡಿ, ನೀವು ಆಶ್ರದ ಹೊಂದಿಕೊಳ್ಳಿ. ಗಾಡ್ ಬ್ಲೆಸ್.